ಆರೋಪ ಬಂದ ಮೇಲೆ ಸಿಎಂ ರಾಜೀನಾಮೆಯನ್ನ ಕೊಡಬೇಕಾಗಿತ್ತು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹೇಳಿಕೆ ನೀಡಿದ್ದಾರೆ. ಸಿಎಂ ಕುರ್ಚಿಗೆ ಅಂಟಿಕೊಂಡು ಸಿದ್ದರಾಮಯ್ಯ ಕೂತಿದ್ದಾರೆ. ರಾಜ್ಯಪಾಲರ ಮೇಲೆ ಗೂಬೆ ಕೂರಿಸೋದನ್ನ ಬಿಡಬೇಕು ಅಂತ ಹೇಳಿದ್ದಾರೆ. ಸಿಎಂ ಮೊದಲು ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಎದುರಿಸಲಿ, ನಂತರ ಅದರಲ್ಲಿ ತಪ್ಪಿಲ್ಲ ಅಂದ್ರೆ ಮತ್ತೆ ಸಿಎಂ ಆಗ್ಲಿ ಅಂತ ಹೇಳಿದ್ದಾರೆ. ಸರ್ಕಾರ ದಲಿತರ ಹಣವನ್ನು ಕೂಡ ಲೂಟಿ ಮಾಡಿದೆ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕಾಗಿತ್ತು ಆರೋಪ ಬಂದ ತಕ್ಷಣವೇ ಅಂತ ಹೇಳಿದ್ದಾರೆ. ಜೊತೆಗೆ ಆರೋಪ ಮುಖ್ಯಮಂತ್ರಿಗಳದ್ದೇನು ತಪ್ಪಿಲ್ಲ ಅಂದ್ರೆ ಮತ್ತೆ ಸಿಎಂ ಆಗುವುದಾಗಿತ್ತು, ಆರೋಪ ಬಂದ ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗಿತ್ತು ಅಂತ ಸುನಿಲ್ ಕುಮಾರ್ ಹೇಳಿದ್ದಾರೆ. ನೀವು ತನಿಖೆ ಆಗುವ ತನಕ ಆ ಸ್ಥಾನದಿಂದ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿ, ತನಿಖೆ ಪೂರ್ಣಗೊಂಡ ನಂತರ ನೀವು ನಿರಪರಾಧಿ ಅಂತಾದರೆ ಇನ್ಯಾರಾದರೂ ಮುಖ್ಯಮಂತ್ರಿ ಆಗಿದ್ದರೆ ಅವ್ರನ್ನ ಬಿಡಿಸಿ ನೀವೇ ಮುಖ್ಯಮಂತ್ರಿ ಆಗಿ ಎನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ, ರಾಜ್ಯಪಾಲರ ಬಗ್ಗೆ ವಿನಾಕಾರಣವಾದಂಥ ಟೀಕೆಗಳನ್ನು ಸರ್ಕಾರ ಮಾಡಬಾರದು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ. ಗುರುತರವಾದಂಥ ಆರೋಪಕ್ಕೆ ಒಳಗಾಗಿರುವಂಥ ಮುಖ್ಯಮಂತ್ರಿಗಳು ತನಿಖೆ ಮುಗಿಯುವವರೆಗೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಲಿ ಅಂತ ಸರ್ಕಾರವನ್ನೇ ಬೀಳಿಸಬೇಕು ಅಂತೇಳಿ ನಾವು ಯಾವತ್ತೂ ಕೂಡ ಹೇಳಲೇ ಇಲ್ಲ. ಸರ್ಕಾರವನ್ನು ಬೀಳಿಸುವಂಥ ಹುನ್ನಾರಾಗ ನಿಮ್ಮ ಪಾರ್ಟಿಯಲ್ಲಿ ಏನಾರು ನಡೆದಿದೆಯಾ? ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಇನ್ನೊಬ್ಬ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಯಾರಿಗೂ ಕೂಡ ಇಲ್ವಾ? ಈ ಎಲ್ಲ ಪ್ರಶ್ನೆಗಳು ಇವತ್ತು ಉದ್ಭವಿಸ್ತಾ ಇದೆ. ಬಿಜೆಪಿ ಮೊದಲಿಂದನೂ ಹೇಳಿದ್ದು, ಯಾರ ಮೇಲೆ ಗುರುತರವಾದಂಥ ಆರೋಪ ಬಂದಿದೆ, ರಾಜ್ಯಪಾಲರು ಯಾರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ನೀವು ತನಿಖೆಯನ್ನು ಎದುರಿಸಿ ವಾಪಸ್ ತನಿಖೆಯಲ್ಲಿ ನೀವು ಯಾವುದೇ ತಪ್ಪನ್ನು ಎಸಗಿಲ್ಲ ಅಂತಂದ್ರೆ ನೀವೇ ಮುಖ್ಯಮಂತ್ರಿ ಆಗಿ. ಮೂಡಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಗರಣ ಆಗ್ತಾ ಇದ್ರು ಕೂಡ ಸ್ವತಃ ಆ ಜಿಲ್ಲೆಯಲ್ಲಿ ಇದ್ದಂತಹ ಮುಖ್ಯಮಂತ್ರಿಗಳು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ? ವಾಲ್ಮೀಕಿ ಹಗರಣದಲ್ಲಿ ತನಿಖೆಯನ್ನು ಮಾಡ್ತಾ ಸಚಿವರ ಮತ್ತು ಶಾಸಕರ ಹೆಸರನ್ನ ಚಾರ್ಜ್ ಶೀಟ್ ನಲ್ಲಿ FIR ನಲ್ಲಿ ಯಾಕೆ ಕೈ ಬಿಟ್ರಿ? SEP TSP ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡಿ ನಾವು ದಲಿತರ ಪರ ಅಂತೇಳಿ ಹೆಂಗೆ ಹೇಳ್ತಾ ಇದ್ದೀರಿ ನೀವೆಲ್ಲರೂ ಕೂಡ? ಈ ಎಲ್ಲ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳು ಸ್ವತಃ. ಇನ್ನು ಪ್ರಾಸಿಕ್ಯೂಷನ್ ಅನುಮತಿ ವಿರೋಧಿಸಿ ಕಾಂಗ್ರೆಸ್ ಹೋರಾಟವನ್ನ ನಡೆಸ್ತಾ ಇದೆ. ಗವರ್ನರ್ ಗೆಹ್ಲೋಟ್ ವಿರುದ್ಧ ಕೈನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯಪಾಲರಿಗೆ ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತ DK ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ರೆ, ಪರಮೇಶ್ವರ್ ಅವರು ವರಿಷ್ಠರಿಗೆ ಸಿಎಂ DCM ವಿವರಣೆಯನ್ನ ನೀಡಲಿದ್ದಾರೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ. ಅದರ ಜೊತೆಗೆ MB ಪಾಟೀಲ್ ಅವರು ಕೂಡ ಮಾತನಾಡ್ತಾ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನ ಮಾಡಲಾಗುತ್ತೆ ಅಂತ ಹೇಳಿಕೆಯನ್ನ ನೀಡಿದ್ರು. ಇನ್ನು ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಸಿಎಂ ಜೊತೆ ನಾವೆಲ್ಲ ನಿಲ್ತೀವಿ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಯಾರು ಬೇಕಾದ್ರೂ ಬರೋದನ್ನ ಯಾರು ನಾವು ಬೇಡ ಅನ್ನಕ್ಕಾಗಲ್ಲ. ಅವ್ರವ್ರದ್ದೇ ಡಿಪಾರ್ಟ್ಮೆಂಟ್ ಕೆಲಸ ಇರ್ತದೆ, ಪಾರ್ಟಿ ಕೆಲಸ ಇರ್ತದೆ, ಎಲ್ಲ ಇರ್ತದೆ. ನಾವು ಡಿಪಾರ್ಟ್ಮೆಂಟ್ ಕೆಲಸ ಇದೆ, ಪಾರ್ಟಿ ಕೆಲಸ ಇದೆ, ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದೀವಿ. ಪ್ರಮುಖವಾದ ವಿಚಾರ ಏನ್ ಸರ್ ಈಗ ಹೈಕಮಾಂಡ್ ಭೇಟಿ? ಒಂದು ಪ್ರಾಸಿಕ್ಯೂಷನ್ ವಿಚಾರ ಹೌದು, ಆದರೂ ಕೂಡ ನೋಡಿ, ನಾವು ಇದೆಲ್ಲ ಆದ್ಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ದುರುಪಯೋಗ ಮಾಡ್ತದೆ. ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ರಿ, ಒಂದು 15 ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಹಂಗಂತ ನಾವು ಮಾಡಿದ್ವಿ, ಏನಾದ್ರು ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಲಿ ಮಾಡಲಿ, ನಾನೇನು ತಪ್ಪು ಅಂತ ನಾನು ಹೇಳುದಿಲ್ಲ. ಆದ್ರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಹಾಕಿರ್ಬೇಕು? ಬಿಜೆಪಿ MLAಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ? ಸೊ ಇವೆಲ್ಲ ಇದೆ, ಇವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಇಲ್ಲ, ನಮಗೇನಿಲ್ಲ, ನಾವು ಯಾರು ವಿವರಣೆ ಕೊಡಕ್ ಹೋಗೋದಿಲ್ಲ. ಯಾಕಂದ್ರೆ ಅವರು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು, ಅವ್ರಿಗೇನು ಅಜೆಂಡಾ ಇದೆಯೋ ಗೊತ್ತಿಲ್ಲ ನಮಗೆ. ಇದಕ್ಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಈಗಾಗಲೇ ಇಲ್ಲಿ ಬಂದಾಗೆಲ್ಲ ಅದರ ವಿವರಣೆಯನ್ನು ಜನರಲ್ ಸೆಕ್ರೆಟರಿ ಅವರು ಮತ್ತು ಹೆಡ್ ಕ್ವಾರ್ಟರ್ಸ್ ಜನರಲ್ ಸೆಕ್ರೆಟರಿ ಅವರು ಅವರೆಲ್ಲ ಬಂದಾಗ ಹೇಳಿದ್ದಾರೆ ಏನೆಲ್ಲ ನಡೆದಿದೆ ಅನ್ನೋದನ್ನು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಆಗಿರುವಂತಹ ಏನು ಬೆಳವಣಿಗೆಗಳು ಮೂಡ ವಿಚಾರದಲ್ಲಿನೂ ಕೂಡ ASSC ಅಧ್ಯಕ್ಷರ ಜೊತೆ, ಸೋನಿಯಾ ಗಾಂಧಿಯವರ ಜೊತೆಗೆ ಮತ್ತು ರಾಹುಲ್ ಗಾಂಧಿಯವರ ಜೊತೆಗೆ, ಇನ್ನಿತರ ಕಾಂಗ್ರೆಸ್ನ ವೇಣುಗೋಪಾಲ್ ಅವರು, ಸೂರ್ಜಾವಲ್ ಅವರು ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ. ಒಂದು ಸುಳ್ಳು ಆಪಾದನೆ ಮೇಲೆ ಇವತ್ತು ಮುಖ್ಯಮಂತ್ರಿಗಳನ್ನ ಮೇಲೆ ಕಪ್ಪು ಚುಕ್ಕೆ ತರೋಕ್ಕೆ ಮತ್ತು ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಏನು ಪ್ರಯತ್ನ ಇದೆ, ಈ ವಿಚಾರದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ಕೂಡ ಅಲ್ಲಿ ಅದು ಒಂದು ಸಬ್ಜೆಕ್ಟು, ಅದೆಲ್ಲವನ್ನು ಕೂಡ ವಿವರಣೆ ನೀಡ್ತಾರೆ. ಮತ್ತು ಅವರು ಕೂಡ ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಈ ಥರ ಆರೋಪ ಬಂದಾಗ
ವಿವರ ನೀಡೋದು ನಮ್ಮ ಜವಾಬ್ದಾರಿ, ಕೇಳೋದು ಕೂಡ ಅಂತಿಮವಾಗಿ ಹೈಕಮಾಂಡ್ ನಮ್ಮ ಮುಖ್ಯ, ಅವ್ರಿಗೂ ಎಲ್ಲ ವಿಷಯ ಗೊತ್ತಿರಬೇಕಂತ ಹೋಗಿರ್ಬೋದು ಅಷ್ಟೇ. ಆಸ ಬಂದಿಲ್ಲ, ಇನ್ನೂ ಕೋರ್ಟ್ನಲ್ಲಿ ಕೇಸ್ ಇದ್ದಾರೆ, ಅದು ಸನ್ನಿವೇಶ ಇನ್ನೂ ಬಂದಿಲ್ಲ. ಬಂದಾಗ ನಿಲ್ಲಬೇಕಂತ ನಮ್ಮ ಅಭಿಪ್ರಾಯ ಇದೆ. ಗೊತ್ತಿಲ್ಲ, ಅದನ್ನು ಅವ್ರು ಯಾವ ಡಿಸಿಷನ್ ತಗೋಬೇಕಲ್ಲ, ಅದು ನಮ್ದು ಆಗ್ರಹ ಇದೆ. ಸೊ ಕೋರ್ಟಲ್ಲಿ ಏನಾದರೂ ಕೂಡ ಹೈಕಮಾಂಡು, ನಾವತ್ತಿ ರಾಜ್ಯದ ಎಲ್ಲ ಅವ್ರ ಜೊತೆ ಇದ್ದೀವಿ, ಹೈಕಮಾಂಡು ಮತ್ತು ಇಂಡಿಯಾ ಒಕ್ಕೂಟ ಏನಿದೆ ಇವ್ರು ಪೆಂಡಿಂಗ್ ನಿಲ್ಲಬೇಕಂತ ಹೇಳಿದ್ದೀವಿ, ಇಂಡಿಯಾ ಒಕ್ಕೂಟ ಅವರು ಇರಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.